ಅಕ್ಕಿ ಕೊಡ್ತಿದ್ದಿತ್ತು 5 ಕೆಜಿ 6 ಕೆಜಿ ಮಾಡವನಿ ನನಗೆ ಯಾರು ತಂದ ಕರಿಲ್ಲ ಏನು ಗ್ಯಾಸ್ ಜಾಸ್ತಿ ಮಾಡಿದ್ದಾರೆ ರೇಷನ್ ಬಂದಿರೋ ಜಾಸ್ತಿ ಮಾಡವರೇ ಲೈಟ್ ಬಿಲ್ ಜಾಸ್ತಿ ಮಾಡಿದ್ದಾರೆ ನಮಗೆ ಏನು ಅನುಕೂಲ ಮಾಡ್ಕೊಟ್ಟಿದ್ದಾರೆ ನಾವು ಎಲ್ಲಿಂದ ಕೂಲಿ ಮಾಡೋರು ಏನಂತ ತಂತಿನ್ನಾನ ನಾವು ಏನು ಮಾಡಬೇಕು ಹೇಳ್ರಿ ನೋಡಣ್ಣ ನಾವು ಎಲ್ಲಿ ಹೋಗಬೇಕು ಎಲ್ಲಿ ಎಲ್ಲಿ ಏನು ಮಾಡಬೇಕು ಆಧಾರ ಕಾರ್ಡ್ ಗೆ ಇದು ಪ್ಯಾನ್ ಕಾರ್ಡ್ ಲಿಂಕ್ ಆಗಬೇಕು ಅಂತ ಅಂದ್ರೆ ಅದೆಲ್ಲ ನಮ್ಮ ಕೈಲಿ ಆಗೋದಿಲ್ಲ ಸರ್ ಯೂತ್ಸ್ ನೋಡಿ ಇವಾಗ ನಾವು ಮದುವೆ ಆಗಬೇಕು ಅಂತಂದ್ರೆ ಏನು ಕೆಲಸ ಮಾಡ್ತೀಯ ಅಂತ ಹೇಳ್ತಾರೆ ನಾವು ಓದಿದೀವಿ ಒಳ್ಳೆ ಕೆಲಸ ಸಿಗಲ್ಲ ನಾನು ಆಸ್ ಎ ಬ್ರಾಹ್ಮಣ ಆಗಿ ಗೋವಿಂದರಾಜು ಹೆಗ್ಲ ಮೇಲೆ ರೈಟ್ ಮಗನ ತರ ಅಣ್ಣನ ತಮ್ಮನ ತರ ಮಾತಾಡ್ತಾರೆ ಇವತ್ತು ಅವರ ಆಫೀಸ್ ಬೇಕಾ ನೀವು ಒಂದ ಸಲ ವಿಸಿಟ್ ಮಾಡಿ 100-150 ಜನಕ್ಕೆ ಅನ್ನದಾನ ಇವಾಗಲೂ ನಡೆಯುತ್ತೆ ಆ ಸರ್ಕಾರ ಬಿಜೆಪಿ ಸರ್ಕಾರ ಬೇಡರೇ ಬೇಡ ಸಾಕಾಗುತ್ತೆ ಸರ್ ಕುಮಾರ್ ಸ್ವಾಮಿ ಬರಲಿ ಪೆನ್ಷನ್ ಜಾಸ್ತಿ ಮಾಡ್ತಾರೆ ಅಕ್ಕಿ ಜಾಸ್ತಿ ನಮಗೆ ಬೇಕಾಗಿರೋದು ರೇಷನ್ ಸರ್ ನಾನು ಹೋದ ಸಲ ಜ್ಯೋತಿ ಗಣೇಶ್ ಅವರ ಜೊತೆ ಕೆಲಸ ಮಾಡ್ತಾ ಇದ್ದೆ ಬಿಜೆಪಿಲಿ ಅದು ನಮಗೆ ಇದುವರೆಗೂ ಯಾವುದೇ ಒಂದು ಹೆಲ್ಪ್ ಮಾಡಿಲ್ಲ ಏನು ಒಂದು ಬಡವರು ಬಗ್ಗರಿಗೆ ಏನು ಒಂದು ಏನು ಸಹ ಒಂದು ರೀತಿಲಿ ಏನರಲ್ಲೋ ಏನು ಕೆಲಸ ಮಾಡಿಕೊಟ್ಟಿಲ್ಲ ನಮಗೂ ನೋಡಿ ನೋಡಿ ಸಾಕಾಯಿತು ಈ ಸಲ ಒಂದು ಈ ಕೊರೋನಾ ಟೈಮ್ ಬಂತಲ್ಲ ಕೊರೋನಾ ಟೈಮಲ್ಲಿ ನಮ್ಮ ಇವರು ಗೋವಿಂದರಾಜ್ ಜೆ ಡಿ ಎಸ್ ಅವರು ಪ್ರತಿಯೊಬ್ಬ ಬಡವರಿಗೂ ಸಹ ಹೆಲ್ಪ್ ಮಾಡಿದ್ದಾರೆ ಯಾಕಂದರೆ ಅವ್ರು ಇನ್ನೂ ಎಮ್ ಎಲ್ ಎ ಆಗಿಲ್ಲ ಎಮ್ ಎಲ್ ಎ ಆಗಿಲ್ಲ ಅಂದ್ರೂ ಈ ಥರ ಒಂದು ಹೆಲ್ಪ್ ಮಾಡ್ತಾವ್ರೆ ಇನ್ನು ಎಮ್ ಎಲ್ ಎ ಆದರೆ ಇನ್ನು ಯಾರು ಏಂಜಲ್ಲಿ ಹೆಲ್ಪ್ ಮಾಡ್ಬೋದು ಅಂತ ನೀವು ಸ್ವಲ್ಪ ಥಿಂಕ್ ಮಾಡಿ ಅದೇ ರೀತಿ ನಾವು ಈ ಸಲ ಎಲ್ಲ ನಾವೊಂದು ಕಾಲೇಜ್ ಸ್ಟೂಡೆಂಟ್ ಇರ್ಬೋದು ಮತ್ತು ನಮ್ಮ ಒಂದು ಏರಿಯಾ ನಮ್ಮ ತುಮಕೂರು ಸಿಟಿಲಿ ಎಲ್ಲರೂ ಸೇರಿ ಈ ಸಲ ಗೋವಿಂದರಾಜ್ ಅವ್ರಿಗೆ ಓಟ್ ಮಾಡಬೇಕಂತ ನಾವು ಎಲ್ಲ ಒಂದು ಪ್ಲ್ಯಾನ್ ಹಾಕೊಂಡಿದ್ದೀವಿ ಅದೇ ರೀತಿ ನೀವು ಸಹ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಹೇಳಿ ಓಟ್ ಹಾಕ್ಸಿ ನೋಡಿ ಸರ್ ಇಲ್ಲಿ ನುಡಿದಂತೆ ನಡೆ ಇನ್ ಗೋವಿಂದರಾಜ್ ಇವ್ರು ಏನೇ ಒಂದು ಇದು ಕೇಳಿದ್ರು ಹೆಲ್ಪ್ ಮಾಡ್ಕೊಡ್ತಾರೆ ಅದೇ ಇವರೊಂದು ಹೆಸರಲ್ಲೇ ಅದು ಹೆಲ್ಪ್ ಹೆಲ್ಪ್ ಅಂತಂದರೆ ಗೋವಿಂದರಾಜ್ ಅಷ್ಟೇ ಇನ್ನೇನು ಜಾಸ್ತಿ ಹೇಳೋಕ್ಕಾಗಲ್ಲ ಲಾಸ್ಟ್ ಟೈಮ್ ಬಿಜೆಪಿಲಿದ್ದೆ ಅಂತ ಬಿಜೆಪಿ ಶಾಸಕರು ಏನು ಅಭಿವೃದ್ಧಿ ಮಾಡಿಲ್ಲ ಸರ್ ಏನು ಮಾಡ್ಕೊಟ್ಟಿಲ್ಲ ಸರ್ ನಮಗೂ ಸಾಕಾಯಿತು ನಾವು ಹೋಗಿ ಓಡಾಡಿ ಸುಮ್ಮನೆ ಹೆಂಗೆ ಅಂತಂದರೆ ಸುಮ್ಮನೆ ಲೆಕ್ಕಾಚಾರ ಹೆಂಗೆ ಅಂತಂದರೆ ಒಂಥರ ಮನೆ ಕೆಲಸದವ್ರ ಥರ ನಾವು ಓಡಾಡಿದ್ವಿ ಅಷ್ಟೇ ಇನ್ನೇನು ಪ್ರಯೋಜನ ಇಲ್ಲ ಅದರಿಂದ ಅದರಿಂದ ಈ ಸಲ ಗೋವಿಂದರಾಜ್ ಅವರಿಗೆ ಓಟ್ ಮಾಡಿ ನಾವು ಯಾಕಂದರೆ ನಾವು ನೋಡಿದ್ದೀವಿ ಕಣ್ಣರೆ ನೋಡಿದ್ದೀವಿ ನಮಗೆ ಯಾಕಂದ್ರೆ ಪ್ರತಿಯೊಬ್ಬರೂ ಬಡವರು ಜಾಸ್ತಿ ಜನ ಇದ್ದಾರೆ ಬಡವರಿಗೆ ಪ್ರತಿಯೊಬ್ಬರಿಗೂ ಹೆಲ್ಪ್ ಮಾಡಿಕೊಟ್ಟಿದ್ದಾರೆ ಗೋವಿಂದಣ್ಣ ಯಾಕಂದರೆ ಇವಾಗಲೇ ಈ ಥರ ಅಂತಂದರೆ ಮುಂದೆ ನೀವೇ ಸ್ವಲ್ಪ ಯೋಚನೆ ಮಾಡಿ ಎಮ್ ಎಲ್ ಎ ಆದಮೇಲೆ ಅದಕ್ಕೇನೆ ಸಲ ದಯವಿಟ್ಟು ಎಲ್ಲರಿಗೂ ನಾವೆಲ್ಲ ಜನಗಳೆಲ್ಲ ಸೇರಿ ಗೋವಿಂದರಾಜ್ ಅವ್ರಿಗೆ ಓಟ್ ಮಾಡ್ತೀವಿ ಗೋವಿಂದರಾಜ್ ಆಗ್ಬೇಕು ಪಾಪ ಯಾಕೆ ಅವರು ಎಲ್ಲ ಹೆಲ್ಪ್ ಮಾಡವ್ರೆ ಅವರಿಂದ ನಮಗೆ ಸಹಾಯ ಆಯ್ತು ಅದರಿಂದ ಅದು ಅವರೇ ಬರಬೇಕು ಅಂತ ನಾವು ಕೇಳ್ಕೊಂತ ಇದ್ದೀವಿ ಅವರು ಜನಕ್ಕೋಸ್ಕರ ನಮ್ಗೆ ಏನು ಬೇಕಾದರೂ ಹೆಲ್ಪ್ ಮಾಡ್ತಾವ್ರೆ ನೀರು ತಗೊಂಬಂದವ್ರೆ ಎಲ್ಲ ಎಲ್ಲ ಅನುಕೂಲ ಮಾಡಿಕೊಟ್ಟವ್ರೆ ಈಗಿರೋಂಥವ್ರೆಲ್ಲ ನಮ್ಗೆ ಎಲ್ಲ ಜಾಸ್ತಿ ಮಾಡಿಕ್ಕವ್ರಲ್ಲ ನಾವೇನಂತ ತಂದು ತಿನ್ನೋಣ ನಾವು ಬಡವರು ಏನು ಗ್ಯಾಸ್ ಜಾಸ್ತಿ ಮಾಡಿದ್ದಾರೆ ರೇಷನ್ ಬಂದಿರೋ ಜಾಸ್ತಿ ಮಾಡವ್ರೆ ಲೈಟ್ ಬಿಲ್ ಜಾಸ್ತಿ ಮಾಡಿದ್ದಾರೆ ನಮ್ಗೇನು ಅನುಕೂಲ ಮಾಡಿಕೊಟ್ಟಿದ್ದಾರೆ ನಾವೆಲ್ಲಿಂದ ಕೂಲಿ ಮಾಡೋರು ಏನಂತ ತಂದು ತಿನ್ನೋಣ ನಾವು ಅದಕ್ಕೋಸ್ಕರ ಈ ಸಲ ಆದ್ರೂ ಗೋವಿಂದರಾಜು ಬಂದು ನಮ್ಗೆಲ್ಲ ಕಡಿಮೆ ಮಾಡ್ಕೊಡ್ಲಿ ಅಂತ ಕೇಳ್ಕೊಂತ ಇದ್ದೀವಿ ನಮ್ಗೆ ಸಹಾಯ ಮಾಡಿದ್ದಾರೆ ಇನ್ನ ಅನುಕೂಲ ನಮ್ಗೆ ದವಸಾನ್ಯ ಇವೆಲ್ಲ ನಮಗೆ ಕಡಿಮೆ ಮಾಡ್ಕೊಡ್ಲಿ ಅಂತ ನಾವು ಕೇಳ್ಕೊಂತೀವಿ ಗೋವಿಂದಣ್ಣರೇನೆ ಬರಬೇಕು ನಮಗೆ ಅವ್ರಿನ ಕಡೆಯಿಂದ ನಮಗೆ ಯಾರು ಎಮ್ ಎಲ್ ಎರು ಎಲ್ಲ ಪ್ರತಿಯೊಂದೂ ಜಾಸ್ತಿ ಮಾಡಿರೋದುಂಟು ರೇಷನ್ನಿಂದ ಹಿಡಿದು ಗ್ಯಾಸ್ನಿಂದ ಹಿಡ್ಕೊಂಡು ಎಲ್ಲ ಪ್ರತಿಯೊಂದೂ ಜಾಸ್ತಿ ಆಗದೆ ಕೂಲಿ ಮಾಡಿದ್ರುಂಟು ಕೂಲಿ ಮಾಡಿದ್ರಿಲ್ಲ ಅದು ನಾವು ಬಡವ್ರ ಮಕ್ಕಳು ಇದು ವಿದ್ಯಾರ್ಥಿಗಳಿಗೆ ಹುಡುಗರಿಗೆ ವಿದ್ಯಾಭ್ಯಾಸ ಕಲಿಸೋದಂಗೆ ಮಾಡೋದಂಗೆ ಹೇಳ್ರಿ ನೋಡೋಣ ಇತ್ತ ಲೈಟ್ ಬಿಲ್ ನೋಡಿದ್ರೆ ಅಷ್ಟಿಷ್ಟೊಂದು ಬರ್ತೈತೆ ಇವಾಗ ಗ್ಯಾಸು ಸಿಲಿಂಡ್ರು 1600 ರೂಪಾಯಿ ಅಂತ ಎಲ್ಲಿಂದ ತಂದು ಕಟ್ತಾರೆ ಏನು ಥರ ಬೇಸ್ಕೊಂಡು ತಿಂತಾರೆ ಅನ್ನನ ಹೇಳ್ರಿ ನೋಡೋಣ ಈಗಾಗಲೇ 1200-300 ರೂಪಾಯಿ ಆಗೈತಲ್ಲ ಗ್ಯಾಸ್ಗಳು ನಾವೇನ್ರಿಂದ ತಂದು ಜೀವನ ಮಾಡೋದು ಅದಕ್ಕೋಸ್ಕರ ನಮ್ಗೆ ಈ ಸಲ ಗೋವಿಂದರಾಜ್ ಅವರು ಬರಬೇಕು ಬರಲೇಬೇಕು ಅಂತ ನಾವು ಕೇಳೋ ಪಾನ್ ಕಾರ್ಡ್ಗೆ ಈಗ ಆಧಾರ್ ಕಾರ್ಡ್ಗೂ ಲಿಂಕ್ ಆಗಬೇಕು ಅಂತಂದರೆ ಅದಕ್ಕೂ ಒಂದೊಂದು 1000 ರೂಪಾಯಿ ಅದು ಮುಗಿದ್ಮೇಲೆ 10,000 ರೂಪಾಯಿ ಯಾವ ದಡ್ಡದಿಂದ ತಂದು ಕೊಡೋಣ ಸರ್ ನಾವು ಏನು ಮಾಡಬೇಕು ಹೇಳ್ರಿ ನೋಡೋಣ ನಾವು ಎಲ್ಲಿ ಹೋಗಬೇಕು ಎಲ್ಲಿ ಎಲ್ಲಿ ಏನು ಮಾಡಬೇಕು ಆಧಾರ್ ಕಾರ್ಡ್ಗೆ ಇದು ಪಾನ್ ಕಾರ್ಡ್ ಲಿಂಕ್ ಆಗಬೇಕು ಅಂತಂದರೆ ಅದೆಲ್ಲ ನಮ್ಮ ಕೈಲಿ ಆಗೋದಿಲ್ಲ ಸರ್ ಮಾಡಿದರೆ ಸರಿಯಾಗಿ ಮಮ್ಮಲ್ಲಿ ಹಂಗಿತ್ತು ಹಂಗೆ ಮಾಡಲಿ ನಮ್ಗೇನು ಬೇಕಾದರೂ ಗೋವಿಂದಣ್ಣ ಬಂದರೆ ಆ ಥರ ರೂಲ್ಸ್ ಎಲ್ಲ ಕಡಿಮೆ ಮಾಡ್ತಾರೆ ಅವರೇ ಬರಬೇಕು ಎತ್ತೇನಳ್ಳ ಮುನ್ಸತ್ವಲ್ಲಿ ಅವರೇ ಬರಬೇಕು ಎತ್ತೇನಳ್ಳ ಮುನ್ಸತ್ವಲ್ಲಿ ಅವರೇ ಬರಬೇಕು 10 ಕೆಜಿ ಅಕ್ಕಿ ಕೊಡ್ತಿದ್ದಿತ್ತು 5 ಕೆಜಿ 6 ಕೆಜಿ ಮಾಡವನಿ ನನ್ಗೆ ಯಾರು ತಂದಾಕೋರಿಲ್ಲ 6 ಕೆಜಿ ಅಕ್ಕಿ ತಿಂಗಳೆಲ್ಲ ಬತ್ತೈತಾ ಒಂದಿಷ್ಟದ ಮಗ ಮಡಿಕೊಂಡು ನಾನು ಜೀವನ ಮಾಡ್ತಾ ಇದ್ದೀನಿ ಈ ನಮ್ಮ ಅನುಕೂಲಕ್ಕೆ ನೀರಿಗನುಕೂಲಕ್ಕೆ ರೇಷನ್ಗನುಕೂಲಕ್ಕೆ ಎಲ್ಲರಿಗನುಕೂಲಕ್ಕೆ ಅವ್ರಿಗೆ ನಿಂತ್ಕೊಂತೀವಿ ಅಂತಂದಾಗೆಲ್ಲ ನಮ್ಗೆ ಹೆಲ್ಪ್ ಮಾಡ್ತಿರ್ತಾರೆ ಅವಾಗವಾಗ ಹೆಲ್ಪ್ ಮಾಡೋರೆ ಹೋಸತಿ ಹಾಕಿದ್ರು ಬರಲಿಲ್ಲ ಈ ಸತಿ ತಾಯಿ ಎತ್ತನಾಳವ ಅವ್ರನ್ನ ಮುಂದುವರಿಕೆ ಬರಲಿ ಅವ್ರು ಬಂದ್ರೇ ನಮ್ಮ ಜೈಪುರಕ್ಕೆ ಅನುಕೂಲ ಮಾಡಿಕೊಡ್ತಾರೆ ಹ್ಞೂ ನನ್ನಂಥ ಬಡವರಿಗೆ ಬರಲಿ ಅವರು ನಾ ಸಿದ್ಧಗಂಗಮ್ಮ
ಸರ್ ನಾವು ಯಾರ್ಡಲ್ಲಿ ಹೋಗಿ ಕೆಲಸ ಮಾಡಬೇಕು, ನಾವು ದುಡಿದ್ರೆ ನಮ್ಮ ಮನೆಗೆ ಉಂಟು ಅಲ್ವಾ. ಈ ಸಿಲಿಂಡ್ರು 1600 ರೂಪಾಯಿ ಅಂದ್ರೆ ನಾವು ಹೇಳ್ತಾರಣ್ಣ, ಮಕ್ಕಳನ್ನ ಓದಿಸ್ಬೇಕು ಅಲ್ವಾ. ಈಗ ಲಾಕ್ಡೌನ್ ಆಗಿದ್ದಾಗ ಕೊರೋನಾ ಬಂದಿದ್ದಾಗ ಊಟ ಸಪ್ಲೈ ಮಾಡವ್ರೆ, ನೀರು ಸಪ್ಲೈ ಮಾಡವ್ರೆ, ರೇಷನ್ ಕೊಟ್ಟವ್ರೆ, ಎಲ್ಲ ಪ್ರತಿಯೊಂದು ಕೊಟ್ಟವ್ರೆ. ಇವ್ರ ಅಪ್ಪ ಮಕ್ಕಳು ಲೂಟಿ ಮಾಡ್ಕೊಂಡು ತಿಂದ್ಬಿಟ್ರೆ ಬಡವ್ರು ಹೆಂಗೆ ಜೀವನ ಮಾಡಬೇಕು ಸಾ ಹೇಳ್ರಿ ನೋಡೋಣ. ಈಗ ಇವ್ರ ಇರೋದಕ್ಕೆ ಜನಕ್ಕೆ ಸಹಾಯ ಮಾಡ್ತಾರೆ, ಒಂದಲ್ಲ ಅಂತ ಅವ್ರ ಮನೆ ಹತ್ರಕ್ಕೆ ಹೋಗೋ ನಮಗೆ ಕೆಪಾಸಿಟಿನೂ ಇರ್ತೈತಿ, ಹೋಗಿ ಕೇಳೋ ಅಧಿಕಾರ ನಮ್ಗೆ ಇರ್ತೈತಿ. ಅವ್ರ ಮನೆ ಹತ್ರ ಹೋಗಿ ಕೇಳೋಕ್ಕಾಯ್ತೈತಾ, ಆಚೆ ನಿಂತ್ಕೊಳ್ರಮ್ಮ ಅಂತಾರೆ. ಏನಾನ ಹೋದ್ರೆ ಜ್ಯೋತಿ ಗಣೇಶ ಮನೆದಾಗ ನಾವು ಬೇಜಾನ್ ಹೋಗಿದ್ದೀವಿ, ಒಳಗೆ ಸೇರ್ಸಲ್ಲ ಗೇಟಿಂದ ಆಚೆ ನಿಲ್ಲಿಸ್ತಾನೆ. ಗೋವಿಂದರಾಜ್ ಮನೆಗೆ ಹೋಗ್ರಿ, ಅವ್ರ ಮನೇಲಿ ತಿಂಡಿ ಮಾಡಿದ್ದೀವಿ, ಕಾಫಿ ಕುಡಿದಿದ್ದೀವಿ ಸರ್. ಅವ್ರ ಮನೆ ಅನ್ನ ತಿಂದು ನಾವಿಲ್ಲ ಅಂತ ಹೇಳಲ್ಲ, ಹ್ಞೂ ಅವರೇ ಗೆಲ್ಲಬೇಕು ನಮಗೆ. ನಾಳೆ ದಿವಸ ನಮ್ಮ ಮಕ್ಕಳಿಗೆ ಏನೇನು ಸಹಾಯ ಮಾಡ್ತಾರಂತ ನಮ್ಗೆ ಅನುಕೂಲ ಆಯ್ತು. ತುಮಕೂರು ಸಿಟಿಗೆ ನಮಗೆ ಗೋವಿಂದ ರಾಜು ಬಂದು ಎಮ್ ಎಲ್ ಎ ಆದರೆ ಚಂದ. ನಮಗೆ ಗೋವಿಂದ ರಾಜು ಎಲ್ಲ ಬಡ ಜನಕ್ಕೆ ಸಹಾಯ ಮಾಡಿದ್ದಾರೆ. ಕೋವಿಡ್ ಗಲಾಟೆ ಒಳಗೆ ಅನ್ನ ನೀರು ಸಪ್ಲೈ ಮಾಡಿದ್ದಾರೆ, ಪ್ರತಿಯೊಂದಕ್ಕೆ ಒಳ್ಳೇದು ಮಾಡ್ತಾ ಇದ್ದಾರೆ. ಈಗ ಬಿ ಜೆ ಪಿ ಸರ್ಕಾರ ಬಡವರ ಬಗ್ಗೆ ಏನು ನೋಡ್ತಾ ಇಲ್ಲ, ಎಲ್ಲ ಜಿ ಎಸ್ ಟಿ ಅದು ಇದು ಜಾಸ್ತಿ ಮಾಡಿ ಬಡವರ ತಲೆ ಮೇಲೆ ಎಳಿತಾವ್ರೆ. ಆದ್ದರಿಂದ ನಮಗೆ ಗೋವಿಂದ ರಾಜು ಬಂದರೆ ತುಂಬ ಒಳ್ಳೆಯದು ಅಂತ ನಾವು ಹೇಳ್ತಾ ಇದ್ದೀವಿ. ನಮ್ಮ ಗೋವಿಂದ ರಾಜು ಆಗ್ಬೇಕು ಸರ್. ಗೋವಿಂದ ರಾಜು ಅಂದರೆ ನಮ್ಗೆ ನೀರಿಲ್ಲ ಅಂದಾಗ ನೀರು ಸಪ್ಲೈ ಮಾಡಿದ್ದಾರೆ. ಬಡವ್ರ ಬಗ್ಗೆ ಅವ್ರಿಗೆ ಇಲ್ಲಿ ಹುಷಾರಿಲ್ಲ ಅಂದರೆ ಬಂದು ನೋಡ್ತಾರೆ. ಏನಿಲ್ಲ ಸರ್, ಅವರು ಇಸಲಿ 5 ವರ್ಷ ಗೆದ್ದರೆ ಇನ್ನು 5 ವರ್ಷದಾಗ ಇಲ್ಲಿ ಬರಲ್ಲ ಸರ್. ಬರೋದೇ ಇಲ್ಲ. ಗೋವಿಂದ ರಾಜು ಇಲ್ಲಿ ಕುಮಾರಸ್ವಾಮಿ ಸರ್ಕಾರ ಬಂದರೆ ನಮಗೆ ಅಚ್ಚುಕಟ್ಟಾಗಿ ಸರ್ಕಾರ ನಡೀತೈತಿ. ಜೆ ಡಿ ಎಸ್ ಬರಬೇಕು ನಮಗೆ. ಓಕೆ, ನಮಸ್ತೆ ಸರ್. ಯತೀಶ್ ಅಂತ. ನಾನು ಬಿ ಎಸ್ ಸಿ ಓದಿದ್ದೀನಿ ಸರ್, ಯಾವುದೂ ಜಾಬ್ ಇಲ್ಲ. ನಾವು ಬಿ ಜೆ ಪಿಗೆ ಮಾಡಿ 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 ಬೇಜಾರಾಗ್ಬಿಟ್ಟಿದ್ದೀವಿ. ಯೂತ್ಸು ನೋಡಿ, ಇವಾಗ ನಾವು ಮದುವೆ ಆಗಬೇಕು ಅಂದ್ರೂ ಏನು ಕೆಲಸ ಮಾಡ್ತೀಯ ಅಂತ ಕೇಳ್ತಾರೆ. ನಾವು ಓದಿದ್ದೀವಿ, ಒಳ್ಳೆ ಕೆಲಸ ಸಿಗಲ್ಲ. ಇವಾಗ ಜ್ಯೋತಿ ಗಣೇಶ್ ಅವರು ಮಾಡಿ ಮಾಡಿ ಅವ್ರಿಗೆ ಏನು ನಮಗೆ ಅವರಿಂದ ಏನು ಯೂಸೇ ಇಲ್ಲ. ಇವಾಗ ಜಾತಿ ರಾಜಕೀಯ, ನಾನು ಆಸ್ ಎ ಬ್ರಾಹ್ಮಣ ಆಗಿ ಗೋವಿಂದ ರಾಜು ಹೆಗ್ಲು ಮೇಲೆ ಕೈ ಇಟ್ಟು ಮಗುನ ಥರ ಅಣ್ಣನ ತಮ್ಮನ ಥರ ಮಾತಾಡ್ತಾರೆ. ಇವತ್ತು ಅವ್ರ ಆಫೀಸ್ ಬೇಕಾ, ನೀವು ಒಂದು ಸಲ ವಿಸಿಟ್ ಮಾಡಿ, 100-150 ಜನಕ್ಕೆ ಅನ್ನದಾನ ಇವಾಗಲೂ ನಡೆಯುತ್ತೆ. ಪ್ಲಸ್ಸು ಕೋವಿಡ್ ಟೈಮಲ್ಲಿ ಅವರು ಆಂಬ್ಯುಲೆನ್ಸ್ ಬಿಟ್ಟಿದ್ರು. ಅವಾಗ ಸರ್ಕಾರಿ ಹಾಸ್ಪಿಟ್ಲುಗಳಲ್ಲಿ ಇವರು ಎಮ್ ಎಲ್ ಎ ಎಮ್ ಪಿಗಳು ಎಷ್ಟು ಓಡಾಡಬೇಕು ಕೇಳಿದ್ರೆ, ಫೋನ್ ಮಾಡಿ ಕೇಳಿದ್ರೆ ನಾನು ಊರಲ್ಲಿಲ್ಲ, ನಾನೆಲ್ಲೋ ಆಚೆ ಇದ್ದೀನಿ ಅಂತ ಹೇಳೋದು. ಮನೇಲೇ ಇರೋರು, ಅವ್ರ ಡ್ರೈವರ್ಗಳು ಹೇಳೋರು ಮನೇಲೇ ಇದ್ದಾರೆ ಅಣ್ಣ ಅಂತ. ಫೋನ್ ಮಾಡಿದ್ರೆ ನಮ್ಗೆ ಯಾವುದೂ ರೆಸ್ಪಾನ್ಸ್ ಇಲ್ಲ. ಆದ್ದರಿಂದ ನಾವು ಯೂತ್ಸ್ ಎಲ್ಲ ಇವಾಗೆಲ್ಲ ತೀರ್ಮಾನ ಏನು ಮಾಡಿದ್ದೀವಿ ಅಂದರೆ, ಬಿ ಜೆ ಪಿಗೆ ಹೋದ ವರ್ಷ ಎಲ್ಲ ಟೈಮಲ್ಲಿ ಮಾಡಿ ಅನುಭವಿಸಿದ್ದೀವಿ. ಈ ಸಲ ನಾವು ಬುದ್ಧಿವಂತರ ಆಗಿ ಮತ್ತೆ ಎಲ್ಲರಿಗೂ ಇದು ಮಾಡ್ತೀವಿ. ಹೋದ್ಸತಿ ಕರೋನಾ ಟೈಮಲ್ಲಿ ಆಂಬ್ಯುಲೆನ್ಸ್ ಬಿಟ್ಟರು, ಮತ್ತು ಪ್ರತಿ ವಾರ್ಡ್ಗೂ ನೀರು ಸಪ್ಲೈ ಮಾಡಿದ್ದಾರೆ. ಅನ್ನ ಅನ್ನ ಯಾಕಂದ್ರೆ ಮನುಷ್ಯ ಬದುಕಬೇಕಂದ್ರೆ ಮೇಯ್ನ್ ಬೇಕಾಗಿರೋದೇ ಅನ್ನ. ಅನ್ನ ಅನ್ನ ಕೊಟ್ಟಿದ್ದಾರೆ ನಮಗೆ. 5 ವರ್ಷಕ್ಕೊಂದ್ಸಲ ಬಂದು ಮಕ್ಕ ತೋರಿಸೋ ವ್ಯಕ್ತಿ ಬೇಡ. ಸದಾ 5 ವರ್ಷವೂ ಜೊತೆಯಲ್ಲಿ ಇರ್ತಾರಲ್ಲ ಅಂಥ ವ್ಯಕ್ತಿ ನಮಗೆ ಬೇಕು, ಅದು ನಮ್ಮ ಗೋವಿಂದಣ್ಣ. ಅವ್ರಿಗೆ ನಾವು ಮಾಡ್ತೀವಿ ಖಂಡಿತ, ಎಲ್ಲರಿಗೂ ಸಪೋರ್ಟು ಮಾಡೇ ಮಾಡ್ತೀವಿ. ಇದು ಗ್ಯಾಸ್ ತಗೊಳ್ಳಿ, ಮಕ್ಕಳು ಫೀಸ್ ತಗೊಳ್ಳಿ, ಪ್ರತಿಯೊಂದು ಜಾಸ್ತಿ ಮಾಡವ್ರಿ. ಎಣ್ಣೆ ತಗೊಳ್ಳಿ, ರೇಷನ್ ತಗೊಳ್ಳಿ, ಬೇಳೆ ತಗೊಳ್ಳಿ, ಎಲ್ಲ ಜಾಸ್ತಿ ಮಾಡವ್ರಿ. ಬೇಡ ಬಿ ಜೆ ಪಿ ಸರ್ಕಾರ, ಬೇಡ ಕುಮಾರ್ ಸರ್ಕಾರ, ಬೇಕು ಜೆ ಡಿ ಎಸ್, ಬೇಕು ಕುಮಾರ್ ಸರ್ಕಾರ ಬೇಕು ನಮಗೆ. 10 ಕೆಜಿ ಅಕ್ಕಿ ಮಾಡವ್ರೆ ಪ್ರತಿಯೊಂದು ಜಾಸ್ತಿ ಮಾಡ್ತಾರೆ. ಆ ಸರ್ಕಾರ ಬಿ ಜೆ ಪಿ ಸರ್ಕಾರ ಬೇಡವೇ ಬೇಡ, ಸಾಕಾಗ್ಬಿಟ್ಟೆ ಸರ್. ಕುಮಾರಸ್ವಾಮಿ ಬರಲಿ, ಪೆನ್ಷನ್ ಜಾಸ್ತಿ ಮಾಡ್ತಾರೆ, ಅಕ್ಕಿ ಜಾಸ್ತಿ, ನಮ್ಗೆ ಬೇಕಾಗಿರೋದು ರೇಷನ್ನು. ಸರ್ಕಾರ ಬೇಕು, ಇನ್ನು ಯಾವ ಸರ್ಕಾರ, ಬಿ ಜೆ ಪಿ ಸರ್ಕಾರ ಬೇಡವೇ ಬೇಡ. ಅವ್ರೇನು ಅನುಕೂಲ ಮಾಡಿಲ್ಲ ಸರ್, ಎಲ್ಲ ಪ್ರತಿಯೊಂದು ಜಾಸ್ತಿ ಮಾಡ್ತಾರೆ. ಮನೆ ಬಾಡಿಗೆ ಜಾಸ್ತಿ, ಗ್ಯಾಸ್ ಜಾಸ್ತಿ, ಬೆಳೆ ರೇಷನ್ ಎಲ್ಲ ಜಾಸ್ತಿ ಮಾಡ್ತಾರೆ. ನಾವ್ ಹೆಂಗ್ ಬದುಕೋದು ಕೂಲಿ ಮಾಡೋರು? ಹ್ಞೂ, ಚೆನ್ನಾಗಿ ಮಾಡ್ತಾರ ಅವರು. ಏನ್ ಗ್ಯಾರಂಟಿ ಅಂದ್ರೆ 10 ಕೆಜಿ ಅಕ್ಕಿ ಮಾಡಿದ್ರು, ಈಗ ನೋಡ್ರಿ ಈ ಸರ್ಕಾರ ಬಂದು 5 ಕೆಜಿ ಅಕ್ಕಿ, 10 ಕೆಜಿ ಅಕ್ಕಿ ಮಾಡಿದ್ರ ರೇಷನ್ ಗ್ಯಾಸ್ ಕಡಿಮೆ ಇತ್ತು, ಇವತ್ತು 1200. ಅವ್ರ ಸರ್ಕಾರ ಇದ್ದಾಗ 600-700 ಇತ್ತು, ಈಗೆಲ್ಲ ಜಾಸ್ತಿ ಮಾಡವ್ರೆ. ಏನಕ್ಕೆ ಬೇಕು ಅವರು? ಬೇಡ, ಜೆ ಡಿ ಎಸ್ ಬೇಕು, ಕುಮಾರಣ್ಣ ಬೇಕು. ಕ್ಷೇತ್ರಕ್ಕೆ ಗೋವಿಂದ ರಾಜು ಬರಬೇಕು ಸರ್. ಅವರು ಪ್ರತಿಯೊಂದು ಹೆಲ್ಪ್ ಮಾಡಿದ್ದಾರೆ, ನೀರಿಂದ ಹಿಡಿದು ಮಕ್ಕಳದ ಸೌಲಭ್ಯ, ಬುಕ್ಸ್ ಆಗಲಿ ಏನೇ ಆಗಲಿ, ರೇಷನ್ ಆಗಲಿ, ಅವ್ರು ಬಂದರೆ ಸರ್ಕಾರ ಚೆನ್ನಾಗಿರ್ತೈತೆ. ಇಲ್ಲ ಸರ್, ಮನೆ ಉದುರಿಸಿ 5 ವರ್ಷ ಆಗಿದೆ ನಾನು ಮನೆ ಕೆಲಸ. ಹೋದಾಗೆಲ್ಲ ಇವತ್ತು ನಾಳೆ ಅಂತಲೇ ಕಳಿಸ್ತವ್ರೆ. ನನ್ನ ಮನೆ ಇದುವರೆಗೂ ರೆಡಿನೇ ಆಗಿಲ್ಲ, ಹೋಗಿ ಬಂದು ವಾಪಸ್ ಬಂದಿದ್ದೀನಿ. ಹಾಂ, ಸುಮಾರು ಸಲ ತಿರುಗಿದ್ದೀವಿ,
ಸುಮಾರು ಸಲ ತಿರುಗಿದ್ದೀವಿ. ರೀಸೆಂಟಾಗಿ ಅಪ್ಪ ಮಕ್ಕಳೆಲ್ಲ ಎಲ್ಲ ದೋಸ್ಕೊಂಡು ಬಳ್ದು ಬಾಯಿಗೆ ಇಕ್ಕೊಂಬಿಟ್ಟವ್ರೆ. ಜನಕ್ಕೆ ಯಾವ ಸೌಲಭ್ಯ ಇಲ್ಲ, ಹೆಲ್ಪ್ ಇಲ್ಲ, ಏನೂ ನೇಚರ್ ಇಲ್ಲ ಅವ್ರದ್ದು. ಸುಮ್ಮನೆ ವೇಸ್ಟ್ ಬಂದ್ರೂ ಅವರು, ಅವ್ರದಿಂದ ಏನಿಲ್ಲ. ಈ ಕುಮಾರಸ್ವಾಮಿನ ಬಂದರೆ ನಮಗೆ ಮಕ್ಕಳಿಗೆಲ್ಲ, ಹೆಣ್ಮಕ್ಳು ಹುಟ್ಟಿದವ್ರಿಗೆಲ್ಲ ಇನ್ಸೂರೆನ್ಸ್ ಮಾಡಿಸೋರೆ. ಪ್ರತಿಯೊಂದು ಕುಮಾರಸ್ವಾಮಿ ಮಾಡೋರು. ಸೈಕಲ್ ಬಿಟ್ಟಿರೋದೇ ಅವರು, ವಯಸ್ಸಾದವ್ರಿಗೆ ಪಿಂಚನ್ ಬಿಟ್ಟಿರೋದೇ ಅವರು, ಈ ನೀರು ಬಿಟ್ಟಿರೋದು ಅವ್ರೇನೇ. ಈ ಕಾಂಗ್ರೆಸ್ ಬಂದರೆ ನಮಗೇನು ಸೌಲಭ್ಯ ಇಲ್ಲ, ಸರಿನಾ? ಅದರಾಗಿ ನಮಗೆ ಗೋವಿಂದ ರಾಜು ಕುಮಾರಸ್ವಾಮಿನೇ ಬರಬೇಕು. ಹಾಂ, ಜೆ ಡಿ ಎಸ್ ಏ ಬರಬೇಕು. ನಾವು ಅದೇ ಹೇಳ್ತಾ ಇದ್ದೀವಿ, ಜೆ ಡಿ ಎಸ್ ಏ ಬರಬೇಕು. ಜೆ ಡಿ ಎಸ್ ಬರಬೇಕು ಅಂದರೆ ಅವರೇ ಅನುಕೂಲ ಮಾಡ್ಕೊಡೋದು, ನಮ್ಗೆ ಯಾರೂ ಅನುಕೂಲ ಮಾಡ್ಕೊಡಲ್ಲ. ಹ್ಞೂ, ಎಲ್ಲ ಸುಮ್ಮನೆ ಬುಲ್ಡೆ ಬಿಟ್ಬಿಟ್ಟು ಓಡೋಗ್ಬಿಡ್ತಾರೆ, ಬುಲ್ಡೆ ದೋ ಬುಲ್ಡೆ ಬಿಟ್ಟು ಓಡೋಗ್ಬಿಡ್ತಾರೆ. ಹ್ಞೂ, ಅವರೇ ನಮಗೆ ಅವರೇ ಬರಬೇಕು ಅಂತ ನಮ್ಗೆ ಆಸೆ. ನಮಗೆ ಮಾಡ್ತಾರ ಬಿಡ್ತಾರ ಅದು ಗೊತ್ತಿಲ್ಲ, ನಮ್ಗೆ ಅವರೇ ಬರ್ಬೇಕು, ನಮಗೆ ನಂಬಿಕೆ ಐತೆ. ಹ್ಞೂ.